ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ನ ಹೊಸ್ತಾಗಿ ನೋಡ್ತಾ ಇದ್ದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತೊಂದು ಈಸಿಯಾಗಿ ಒಂದು ರೆಸ್ಟೋರೆಂಟಲ್ಲಿ ಹೋಟೆಲ್ಗಳಲ್ಲಿ ಸಿಗೋ ಥರನೇ ನವಾಬಿ ಚಿಕನ್ ಕರಿ ರೆಸಿಪಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಈ ರೆಸಿಪಿ ನಿಮ್ಗೆ ಇಷ್ಟವಾದಂಥ ರೆಸಿಪಿಗೆ ಸೈಡ್ ಡಿಶ್ಶಾಗಿ ಸೂಪರ್ ಆಗಿರುತ್ತೆ, ಅದರಲ್ಲೂ ಬ್ಯಾಚುಲರ್ ಈಸಿಯಾಗಿ ಮಾಡ್ಕೋಬೋದು. ಖಂಡಿತ ಇವತ್ತು ಮಾಡೋವಂಥ ರೆಸಿಪಿ ನೀವು ಫಸ್ಟ್ ಟೈಮ್ ಟ್ರೈ ಮಾಡೋದಾದರೆ ಕೂಡ ನಿಮಗೆ ಈಸಿಯಾಗಿ ಚೆನ್ನಾಗಿ ಬರುತ್ತೆ. ಖಂಡಿತ ಇವತ್ತಿನ ರೆಸಿಪಿ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ, ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ನಾನಿಲ್ಲಿ ಒಂದು 10 ನಿಮಿಷ ಗೋಡಂಬಿ ಬಾದಾಮಿನ ಬಿಸಿನೀರಲ್ಲಿ ನೆನೆಯೋಕ್ಕಿಟ್ಟಿದ್ದೆ. ಈ ಥರ ನೆನೆಯೋದ್ರಿಂದ ರುಬ್ಬೋದಕ್ಕೆ ಈಸಿ ಆಗುತ್ತೆ. ಗೋಡಂಬಿ ಬಾದಾಮಿ ಎರಡೂ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಒಂದು 3 ಟೇಬಲ್ಸ್ಪೂನ್ ಡೆಸಿಕೇಟೆಡ್ ಕೊಕೊನಟ್ ಪೌಡರು ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಒಣಗಿದ ಕೊಬ್ಬರಿ ಅಥವಾ ಹಸಿ ತೆಂಗಿನಕಾಯಿ ಯೂಸ್ ಮಾಡ್ಕೊಳ್ಳಿ. 3 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಬರ್ತೀನಿ. ಇದಕ್ಕೆ ಕೊಬ್ಬರಿ ಪುಡಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ಇಲ್ಲಾಂದರೆ ಹಸಿ ತೆಂಗಿನಕಾಯಿ ಅಥವಾ ಒಣಗಿರೋ ಕೊಬ್ಬರಿ ಇದ್ದರೆ ಯೂಸ್ ಮಾಡ್ಕೊಳ್ಳಿ. ಈಗ ರುಬ್ಬಿದ್ದಾಯಿತು. ನಾನಿಲ್ಲಿ ಮೀಡಿಯಂ ಸೈಜ್ದು ಒಂದು 5 ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಎಣ್ಣೆನಲ್ಲಿ ಪಕೋಡ ಥರ ಫ್ರೈ ಮಾಡಿ ಎತ್ತಿಟ್ಟಿದ್ದೀನಿ. ಸೊ ಇದನ್ನು ಬ್ರೌನ್ ಈರುಳ್ಳಿ ಅಂತಲೂ ಕರೀತಾರೆ. ಇದನ್ನು ಈಸಿಯಾಗಿ ನೀವು ಎಣ್ಣೆನಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಂಡು ಈ ಥರ ಕೈಯಿಂದನೇ ಇದನ್ನು ಪುಡಿ ಪುಡಿ ಮಾಡ್ಕೊತೀನಿ. ಬೇಕಂದರೆ ಮಿಕ್ಸಿನಲ್ಲಿ ಒಂದು ಪಲ್ಸ್ ಕೊಟ್ಟರೆ ಪೌಡ್ರ್ ಆಗೋಗುತ್ತೆ, ಜಸ್ಟ್ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಸಾಕು. ಈ ರೆಸಿಪಿಗೆ ಇದು ಕೂಡ ಮೇನ್ ಇಂಗ್ರೀಡಿಯೆಂಟ್ಸು. ಈಗ ನೋಡಿ, ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ 1/2 ಕೆಜಿ ಆಗೋಷ್ಟು ಚಿಕನ್ ಹಾಕ್ಕೊತ ಇದ್ದೀನಿ. ಇವತ್ತು ಮಾಡೋವಂಥ ರೆಸಿಪಿನ ನೀವು ನಾನು ತೋರಿಸೋವಂಥ ಮಸಾಲೆ ಇಂಗ್ರೀಡಿಯೆಂಟ್ಸು 1 ಕೆಜಿ ಚಿಕನ್ಗೂ ಮಾಡ್ಕೊಬೋದು. ಮಸಾಲೆ ಕಡಿಮೆ ಬೇಕಂದರೆ ನಾನು ತೋರಿಸೋವಂಥ ಇಂಗ್ರೀಡಿಯೆಂಟ್ಸಲ್ಲಿ ಕಡಿಮೆ ಮಾಡ್ಕೊಳ್ಳಿ. ಈಗ ರುಬ್ಬಿರೋಂಥ ಪೇಸ್ಟ್ ಹಾಕ್ಕೊತ ಇದ್ದೀನಿ, ಮತ್ತು ಈರುಳ್ಳಿ ಫ್ರೈ ಮಾಡಿದ್ರಲ್ಲ, ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ನೀವು ಈ ಥರ ಪೌಡ್ರ್ ಮಾಡಿದಿರೋ ಹಾಗೆ ಕೂಡ ಡೈರೆಕ್ಟಾಗಿ ಹಾಕ್ಕೊಬೋದು. ಸೊ ಇವಾಗ ಇದನ್ನು ಹಾಕಿದ್ದಾಯಿತು. ಈಗ ಇದನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಹೇಳ್ದಂಗೆ ನೀವು ಫಸ್ಟ್ ಟೈಮ್ ಟ್ರೈ ಮಾಡೋದಾದರೆ 1/2 ಕೆಜಿ ಚಿಕನ್ಗೆ ಮಾಡಿ. ಸೊ ನಾನು ಮಸಾಲೆ ಸ್ವಲ್ಪ ಈ ಗ್ರೇವಿ ಥರ ನನಗೆ ರೈಸಿಗೆಲ್ಲ ತಿನ್ನೋದಕ್ಕೆ ಬೇಕಂತ ನಾನು ಮಸಾಲೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಕಡಿಮೆ ಕ್ವಾಂಟಿಟಿ ಹಾಕ್ಕೊಬೋದು. ಸೊ ಇವಾಗ ಇದ್ರ ಜೊತೆಗೆ ಒಂದು 100 ml ಮೊಸರು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಒಂದು 5 ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇದು ಹೀಗೆ ಹಾಕ್ಕೊಳ್ಳಿ, ಕಟ್ ಮಾಡಿ ಹಾಕಕ್ಕೆ ಹೋಗಬೇಡಿ. ಒಂದು ಮೈಲ್ಡ್ ಫ್ಲೇವರು ಖಾರ ಕೊಡುತ್ತೆ. ಇದಕ್ಕೆ 1/2 ಟೀಸ್ಪೂನ್ ಜೀರಿಗೆ ಪುಡಿ. ಮನೆಯಲ್ಲಿರುವಂಥ ಸಿಂಪಲ್ ಮಸಾಲೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ತೋರಿಸ್ತಾ ಇರೋದು. 1/2 ಟೀಸ್ಪೂನ್ ಪೆಪ್ಪರ್ ಪುಡಿ ಹಾಕ್ಕೊತಾ ಇದ್ದೀನಿ. ಖಾರಕ್ಕೆಯಲ್ಲಿ ನಾನು ಅಚ್ಚಕಾರದ ಪುಡಿ 1 ಟೀಸ್ಪೂನ್ ಹಾಕ್ಕೊತಾ ಇದ್ದೀನಿ, 1 ಟೀಸ್ಪೂನು. ಮತ್ತು ಗರಂ ಮಸಾಲ 1/2 ಟೀಸ್ಪೂನ್ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಚಿಕನ್ ಮಸಾಲ ಇದ್ದರೆ ಅದು ಕೂಡ 1/2 ಟೀಸ್ಪೂನ್ ಹಾಕ್ಕೊಳ್ಳಿ. ಕಲರ್ಗೋಸ್ಕರ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ 1 ಟೀಸ್ಪೂನು. ಧನಿಯಾ ಪೌಡರ್ 1 ಟೇಬಲ್ಸ್ಪೂನು. 1/2 ಟೀಸ್ಪೂನ್ ಅರಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಕಾಶ್ಮೀರಿ ಚಿಲ್ಲಿ ಪೌಡರ್ ಇಲ್ಲಾಂದರೆ ನಾರ್ಮಲ್ ಖಾರದ ಪುಡಿನೇ 1/2 ಟೀಸ್ಪೂನ್ ಹಾಕ್ಕೊಳ್ಳಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನಿಂಬೆಹಣ್ಣಿನ ರಸ 1/2 ಓಳು ನಿಂಬೆ ರಸ ಹಾಕ್ಕೊತಾ ಇದ್ದೀನಿ. ಮತ್ತು ರೆಡ್ ಫುಡ್ ಕಲರು, ಇದು ಪ್ಯೂರ್ಲಿ ಆಪ್ಷನ್ನು, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನಡೀತೆ. ಹಾಕಿದ್ರೆ ಒಂದು ನಿಮಗೆ ರೆಸ್ಟೋರೆಂಟಲ್ಲಿ ಸಿಗೋ ಥರನೇ ಒಂದು ಕಲರ್ ಸಿಗುತ್ತೆ. ಮತ್ತು ಈರುಳ್ಳಿ ಫ್ರೈ ಮಾಡಿದ್ನಲ್ಲ, ಆ ಎಣ್ಣೆನೇ ನಾನು ಒಂದು 1/2 ಟೇಬಲ್ಸ್ಪೂನ್ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ 1/2 ಟೇಬಲ್ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಇಷ್ಟ ಇಲ್ಲಾಂದರೆ ನೀವು ಸ್ಕಿಪ್ ಮಾಡಿಕೊಂಡು 1/2 ಟೇಬಲ್ಸ್ಪೂನ್ ಎಣ್ಣೆನಲ್ಲೇ ನೀವು ಮಿಕ್ಸ್ ಮಾಡ್ಕೊಬೋದು. ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ತುಪ್ಪ ಬದಲು ಬಟರ್ ಕೂಡ ಯೂಸ್ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಟೈಮ್ ಇದ್ದರೆ 1-2 ಅವರ್ ಬಿಡಿ. ನಾನಿಲ್ಲಿ 1 ಅವರ್ ಬಿಡ್ತೀನಿ. ಟೈಮ್ ಇಲ್ಲ ನಮಗೆ, ತಕ್ಷಣಕ್ಕೆ ಮಾಡಬೇಕು ಅಂದರೆ, ನೀವೇನಾದರೂ ರೆಸಿಪಿ ಟ್ರೈ ಮಾಡಬೇಕಂದ್ರೆ ಮುಂಚೆನೇ ಇದನ್ನು ಮಿಕ್ಸ್ ಮಾಡಿ 1/2 ಗಂಟೆ ಬಿಟ್ಟರೆ ನಡೆಯುತ್ತೆ. ಅದೇ ನೀವು ತುಂಬ ಹೊತ್ತು ಬಿಟ್ಟಷ್ಟು ಈ ಚಿಕನ್ ಚೆನ್ನಾಗಿ ಮಸಾಲೆಯಲ್ಲಿ ನೆನೆಯುತ್ತಲ್ಲ, ಆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಮಿಕ್ಸ್ ಮಾಡಿದ್ದಾಯಿತು. ನಾನು ಇದನ್ನು 1 ಅವರ್ ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ. ಫ್ರಿಜ್ ಇಲ್ಲಾಂದರೆ ನೀವು ನಾರ್ಮಲ್ ಆಗಿ ಹೊರಗಡೆ ಕೂಡ ಇಟ್ಕೊಬೋದು. ಸೊ 1 ಅವರ್ ಆದಮೇಲೆ ನೋಡೋಣ. ಈಗ ನೋಡಿ, ಒಂದು ಸ್ಟೌವ್ ಮೇಲೆ ಪಾತ್ರೆ ಇಟ್ಕೊಂಡು ಸ್ಟೌವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದಕ್ಕೆ 1 ಟೇಬಲ್ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಈ ರೆಸಿಪಿ ಮಾಡಬೇಕಂದ್ರೆ ಸ್ವಲ್ಪ ದಪ್ಪ ತಳದ ಪಾತ್ರೆ ತೊಗೊಳ್ಳಿ. ನಾನ್ ಸ್ಟಿಕ್ ಅಂತಲ್ಲ, ಸೊ ನೀವು ಸ್ಟೀಲ್ ಪಾತ್ರೆ ಆಗಿರ್ಬೋದು ಅಥವಾ ಅಲ್ಯೂಮಿನಿಯಂ ಯಾವುದು ರೆಗ್ಯುಲರಾಗಿ ಯೂಸ್ ಮಾಡ್ತೀರೋ ಅದರಲ್ಲೇ ಮಾಡಿ. ಅದೇ ದಪ್ಪ ತಳ ಇರಬೇಕು, ತೆಳು ಇದ್ದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಈಗ ನಾನು ಮಿಕ್ಸ್ ಮಾಡಿದಂಥ ಚಿಕನ್ ಮಸಾಲ ಎಲ್ಲ ಹಾಕ್ಕೊತಾ ಇದ್ದೀನಿ. ಇದನ್ನು ನೀವು ಯಾವ ರೀತಿ ಮಾಡಬೇಕಂದ್ರೆ ಇದಕ್ಕೆ ಮೇನ್ ಟಿಪ್ಸು ತಿಳ್ಕೊಳ್ಳಿ. ಟೈಮಿಂಗ್ ಕರೆಕ್ಟಾಗಿ ಫಾಲೋ ಮಾಡಬೇಕು, ಮತ್ತು ಅವಾಗವಾಗ ಇದನ್ನು ಮಿಕ್ಸ್ ಮಾಡಬೇಕು. ಸೊ ಈಗ ಮಸಾಲೆ ಇರುವಂಥ ಪಾತ್ರೆಗೆ 1/2 ಕಪ್ ಆಗೋಷ್ಟು ನೀರು ಹಾಕ್ಕೊಂಡು ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ವೇಸ್ಟ್ ಮಾಡೋಕೆ ಹೋಗಬೇಡಿ. ಇದಕ್ಕೆ ನೀರು ಅನ್ನೋದು 1/2 ಕಪ್ ಮಾತ್ರ ಸಾಕು, ಯಾಕಂದರೆ ಮೊಸರು ಹಾಕಿದ್ದೀರಿ, ಮೊಸರಲ್ಲೂ ನೀರಿನಂಶ ಬಿಡುತ್ತೆ. ಸೊ ಅದಕ್ಕೋಸ್ಕರನೇ ಈಗ ನೋಡಿ, ಮತ್ತು ರುಬ್ಬಿರೋಂಥ ಪೇಸ್ಟ್ ಕೂಡ ಹಾಕಿದ್ದೀರಲ್ಲ, ಅದರಲ್ಲೂ ನೀರು ಬಿಟ್ಕೊಳ್ಳುತ್ತೆ. ಈಗ ಇದನ್ನು ಮೇಯ್ನ್ ಏನಂದರೆ ಐ ಫ್ಲೇಮಲ್ಲಿ 5 ನಿಮಿಷ ಕುದಿಸ್ಕೊಳ್ಳಿ. ಮಧ್ಯದಲ್ಲಿ 1-2 ಸರಿ ತಿರುಗಿಸ್ಕೊಡಿ, ತಲಾ ಇಡಬಾರ್ದು. 5 ನಿಮಿಷ ಐ ಫ್ಲೇಮಲ್ಲಿಟ್ಟು ಕುದಿಸ್ಕೋಬೇಕು. 5 ನಿಮಿಷ ಆದಮೇಲೆ ನಿಮಗೆ ತೋರಿಸ್ತಾ ಇರೋದು. ನಾನು ಮಧ್ಯದಲ್ಲಿ ಸೌಟಿಂದ 1-2 ಸರಿ ತಿರುಗಿಸ್ಕೊಟ್ಟಿದ್ದೆ.
ಈಗ ಇಮಿಡಿಯೇಟ್ಲಿ ಸ್ಟೌವ್ನ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಲೋ ಫ್ಲೇಮಲ್ಲೇ ಕುಕ್ ಮಾಡಬೇಕು. ಈ ರೆಸಿಪಿ ಬಂದುಬಿಟ್ಟು ಲೋ ಫ್ಲೇಮಲ್ಲೇ ಕುಕ್ ಮಾಡಬೇಕು, ಅದರಿಂದನೇ ನಿಮಗೆ ಟೇಸ್ಟ್ ಅನ್ನೋದು ಕೊಡೋದು ತುಂಬಾ ಚೆನ್ನಾಗಿರುತ್ತೆ. ಸೊ ಉಪ್ಪು ಖಾರ ಎಲ್ಲ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಹಾಕ್ಕೊಳ್ಳಿ. ಇವಾಗ ಗ್ರೇವಿ ಜಾಸ್ತಿ ಅನಿಸಿದೆ, ನೀವು ಇದೇ ಪ್ಲೇಸಲ್ಲಿ ನೀವು 1 ಕೆಜಿ ಚಿಕನಲ್ಲಿ ಕೂಡ ಮಾಡ್ಕೊಬೋದು. ಈಗ ಲೋ ಫ್ಲೇಮಲ್ಲಿ ಇದನ್ನು ನಾನು 20 ನಿಮಿಷ ಬಿಡ್ತೀನಿ, ಮಧ್ಯದಲ್ಲಿ ಒಂದು 5-6 ಸರಿ ಸೌಟಿಂದ ಮಿಕ್ಸ್ ಮಾಡಿಕೊಡ್ತೀನಿ, ತಲೆ ಹಿಡಿಬಾರ್ದು. ಸೊ ಇವಾಗ ನೋಡಿ ಒಟ್ಟು 25 ನಿಮಿಷ ಆಗಿದೆ ತಗೊಂಡಿದೆ, ಇದು ಹೈ ಫ್ಲೇಮಲ್ಲಿ 5 ನಿಮಿಷ, ಲೋ ಫ್ಲೇಮಲ್ಲಿ 20 ನಿಮಿಷ. ಸೊ ನಮಗೆ ಬೇಕಾಗಿರುವಂಥ ಥಿಕ್ನೆಸ್ಗೆ ಚಿಕನ್ ನವಾಬಿ ಚಿಕನ್ ಕರಿ ರೆಡಿಯಾಗಿದೆ. ಇವಾಗ ಚಿಕನ್ ಬೆಂದಿದೆ ಅಂತಲೂ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ, ಟೇಸ್ಟು ಅಷ್ಟೇ ಸಖತ್ತಾಗಿರುತ್ತೆ, ಸ್ವಲ್ಪ ಸ್ಪೈಸಿ ಆಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಕೊನೆಯಲ್ಲಿ ಕೊತ್ತಂಬರಿ ಹಾಕಿ ಇಳಿಸ್ಕೊತಾ ಇದ್ದೀನಿ. ನಿಮಗೆ ಇಲ್ಲಿ ಎಣ್ಣೆ ಜಾಸ್ತಿ ಅನಿಸಿದ್ರೆ, ಈ ರೆಸಿಪಿಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಎಣ್ಣೆ ಜಾಸ್ತಿ ಅನಿಸಿದ್ರೆ ನೀವು ಕೊನೆಯಲ್ಲಿ ಒಂದು ಕಡೆ ಪಾತ್ರನ ಉಲ್ಟಾ ಒಂದು ಸ್ವಲ್ಪ ಕ್ರಾಸ್ ಆಗಿಡಿ, ಎಣ್ಣೆ ಎಲ್ಲ ಒಂದು ಕಡೆ ಬರುತ್ತೆ, ಆವಾಗ ನೀವು ಎಣ್ಣೆನ ಸಪ್ರೇಟಾಗಿ ಎತ್ಕೊಂಡ್ಬಿಡ್ಬೋದು. ಸೊ ನೀವು ಉಳಿದಿರೋಂಥ ಗ್ರೇವಿನಲ್ಲಿ ಊಟ ಮಾಡ್ಕೊಬೋದು. ಸೊ ಖಂಡಿತ ಇವತ್ತು ತೋರಿಸಿರೋಂಥ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ನೀವು ಮನೇಲಿ ಟ್ರೈ ಮಾಡಿ, ಇದ್ರ ಜೊತೆಗೆ ವೆರೈಟಿ ಆಫ್ ರೈಸು, ಚಪಾತಿ, ಪರೋಟ, ಕುಲ್ಚ, ಬಟರ್ ನಾನ್ ಎಲ್ಲದ ಜೊತೆಗೂ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಮತ್ತು ಟ್ರೈ ಮಾಡಿ ಯಾವ ರೀತಿ ಇತ್ತಂತ ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.